ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಜೆಡಿಎಸ್ನ ಪರಮೋಚ್ಚ ನಾಯಕರಾದಂತ ಎಚ್ ಡಿ ದೇವೇಗೌಡ ಅವರು ಈ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಅನ್ನು ಕೊಡಬೇಕು ಅಂತಕ್ಕಂತ ಈ ಪರಿವರ್ತನಾ ಸಮಾವೇಶವನ್ನ ನಮ್ಮ ನಿಮ್ಮೆಲ್ಲರನ್ನ ಕೂಡ ಮಾತನಾಡಬೇಕು ಅಂತೇಳಿ ಅವರನ್ನ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಇಂದು ಮೊದಲನೇ ಬಾರಿಗೆ ಎರಡೂ ಪಕ್ಷಗಳ ಮುಖಂಡಗಳು ರಾಹುಲ್ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೀಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಮಾಡಿ ಒಂದು ಹೊಸ ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 23 ಮೇ 2018 ಶ್ರೀಮತಿ ಸೋನಿಯಾ ಗಾಂಧಿಯವರ ಹಾಗೂ ರಾಹುಲ್ ಗಾಂಧಿಯವರ ಸೂಚನೆಯ ಮೇಲೆ ಒಂದು ಎರಡೂ ಪಕ್ಷದ ಮುಖಂಡಗಳು ಸೇರಿ ಒಂದು ಮೈತ್ರಿ ಸರ್ಕಾರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರ ಮೂಲ ಉದ್ದೇಶ ಈ ರಾಷ್ಟ್ರದಲ್ಲಿ ಒಂದು ಹೊಸ ಸಂದೇಶವನ್ನು ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅಂದಿನ ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸೇರಿದಂತೆ ಈ ರಾಷ್ಟ್ರದ ಎಲ್ಲ ಪ್ರಾದೇಶಿಕ ಪಕ್ಷಗಳ ಮುಖಂಡರುಗಳು ಸೇರಿದಂತೆ ಅದನ್ನು ತಾವು ಗಮನಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಚಂದ್ರಬಾಬು ನಾಯ್ಡು ಅವರಿರ್ಬೋದು, ಎಡಪಂಥೀಯ ಪಕ್ಷದ ಮಂತ್ರಿಗಳ ಮುಖ್ಯಮಂತ್ರಿಗಳಿರ್ಬೋದು, ದೆಹಲಿಯ ಮುಖ್ಯಮಂತ್ರಿ ಇರ್ಬೋದು, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇರ್ಬೋದು, ಮಾಯಾವತಿಯವರಿರ್ಬೋದು, ಅಖಿಲೇಶದವರಿರ್ಬೋದು, ಶರದ್ ಪವಾರ್ ಇರ್ಬೋದು, ಈ ರಾಷ್ಟ್ರದಲ್ಲಿ ನಾವೆಲ್ಲ ಒಂದುಗೂಡಿ ಇಂದಿರತಕ್ಕಂಥ ಒಂದು ಅತ್ಯಂತ ಕೋಮುವಾದಿ ಸರ್ಕಾರ RSS ನ ಒಂದು ಕಾರ್ಯಕ್ರಮ ಏನಿದೆ, ಹಿಂದೂ ರಾಷ್ಟ್ರವನ್ನು ಈ ದೇಶದಲ್ಲಿ ಎಲ್ಲರ ಮೇಲೆ ಹೇರಬೇಕು ಅಂತಕ್ಕಂಥ ಒಂದು ಏನು ಅವರ ಕಾರ್ಯಕ್ರಮ ಇದೆ, ಅದು ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಎಲ್ಲ ವರ್ಗಕ್ಕೆ ಎಲ್ಲ ಧರ್ಮಕ್ಕೆ ಸೇರಿದಂಥ ರಾಷ್ಟ್ರ ಇದು ಅನ್ನೋದನ್ನು ಸಾಬೀತು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ವಿ. ಇಲ್ಲಿ ಈಗಾಗಲೇ ಹಾಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದ್ದಾರೆ, ಪರಮೇಶ್ವರ್ ಅವರು, ಖರ್ಗೆ ಅವರು, ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಖಂಡ್ರೆ ಅವರು, ವೇಣುಗೋಪಾಲ್ ಅವರು, ಹೀಗೆ ಎಲ್ಲ ಮುಖಂಡರುಗಳಿದ್ದಾರೆ, ಎಲ್ಲ ಮಂತ್ರಿಗಳಿದ್ದಾರೆ, ಗೌರವಾನ್ವಿತ ಶಾಸಕರಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಒಂದು ಮನಸ್ಸಿಗೆ ನನಗೆ ನೋವಿದೆ, ಈ ರಾಷ್ಟ್ರದಲ್ಲಿ ಅವತ್ತೇನು 21 ರಾಷ್ಟ್ರೀಯ ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡತ್ವದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಸುಮಾರು 21 ಪ್ರಾದೇಶಿಕ ಪಕ್ಷಗಳು ಸೇರಿದ್ರು. ಈ 21 ಪ್ರಾದೇಶಿಕ ಪಕ್ಷಗಳು ಸೇರಿದಾಗ ಮೋದಿಯವರಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ, ಅಲ್ಲಿಂದ ಪ್ರಾರಂಭ ಮಾಡಿದರು ಮಹಾಗಠಬಂಧನ್. ಅವರ ವ್ಯಾಖ್ಯಾನ ಮಹಾ ಮಿಲಾವಟ್, ಎಷ್ಟು ಕೆಟ್ಟ ಶಬ್ದಗಳಿಂದ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಾಷ್ಟ್ರಕ್ಕೆ ಕಾಂಗ್ರೆಸ್ 130 ವರ್ಷ ತಾನು ಕೊಟ್ಟಿರ್ತಕ್ಕಂಥ ಕೊಡಿ ಏನಿದೆ ಅನ್ನೋದನ್ನು ಕಿಂಚಿತ್ತು ಗಮನದಲ್ಲಿಟ್ಕೊಳ್ತೀನಿ. ಎಲ್ಲ ನಾನೇ ಮಾಡ್ತಾ ಇದ್ದೇನೆ, ನಾನೇ ಮಾಡಿದ್ದೇನೆ, ಸರ್ವಸ್ವನೂ ನಾನೇ ಮಾಡಿದ್ದೇನೆ, ಮನಸ್ವೇಚ್ಛೆ ಮಾತನಾಡ್ತಾರೆ. ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನಾನು. ವೇಣುಗೋಪಾಲ್ ಅವರಿಗೆ ಈ ಒಂದು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಿಂದ ಹೊಸ ಸಂದೇಶವನ್ನು ಮತ್ತೊಮ್ಮೆ ಈ ದೇಶಕ್ಕೆ ಕೊಡ್ತೇವೆ ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿ ಇಂದು ಬೇರೆ ಕಡೆ ಇದ್ದಂಥ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇಲ್ಲಿಗೆ ರಾಹುಲ್ ಗಾಂಧಿಯವರು ಬಂದಿದ್ದಾರೆ. ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ
ಹಾರ್ದಿಕವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಇದರ ಉದ್ದೇಶ ಇಷ್ಟೇನೆ, ಒಂದು ಸಭೆ ಬೆಂಗಳೂರಲ್ಲಿ ಜಂಟಿ ಸಭೆ ಆದರೆ ಅವತ್ತೇನು 23 ಮೇ 2018 ಒಂದು ಸಂದೇಶ ಕೊಟ್ವಿ ಇಡೀ ರಾಷ್ಟ್ರಕ್ಕೆ. ಅಷ್ಟೇ ಅಲ್ಲ, ವಿದೇಶಿ ಮಾಧ್ಯಮಗಳು ಬಿಬಿಸಿನಲ್ಲಿ ಕೂಡ ವ್ಯಾಖ್ಯಾನ ಆಯಿತು, ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಪ್ರಾರಂಭ ಆಯಿತು ಅಂತೇಳಿ. ಈ ಸಭೆಯಿಂದ ಇಡೀ ಹಿಂದೂಸ್ತಾನದಲ್ಲಿ ಒಂದು ಮೈತ್ರಿ ಸರ್ಕಾರ ಯಾವುದೇ ವ್ಯತ್ಯಾಸ ಇಲ್ಲದೆ ಒಟ್ಟುಗೂಡಿ 28 ಕ್ಷೇತ್ರಗಳನ್ನು ನಾವು ಹೋರಾಟ ಮಾಡ್ತೇವೆ, ಜನತೆಯ ಮುಂದೆ ಹೋಗ್ತೇವೆ. ಯಾತಕ್ಕೆ ಮೋದಿ ಸರ್ಕಾರ ಈ ದೇಶದಲ್ಲಿ ಏನೇನು ಮಾಡಿದೆ ಅನ್ನೋದನ್ನು ಹೇಳುವ ಶಕ್ತಿ ನಮಗೆ ಇದೆ. ಯಾವ ದಾಕ್ಷಿಣ್ಯ ಇಲ್ಲ. ಇವತ್ತು ಇಸ್ಲಾಂ ಧರ್ಮ ಇರ್ಬೋದು, ಇವತ್ತು ಕ್ರೈಸ್ತ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಇದೆಲ್ಲವನ್ನ ಒಟ್ಟುಗೂಡಿಸಿ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಆಡಳಿತವನ್ನು ಕೊಟ್ಟಂಥ ಅನೇಕ ಜನ ಮುಖಂಡಿದ್ದಾರೆ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನೇನು ಹಕ್ಕು ಇದೆ ಅನ್ನೋದನ್ನು ಪುಣ್ಯಾತ್ಮ ಹೇಳಿ ಹೋಗಿದ್ದಾರೆ. ಆದ್ದರಿಂದ ಯಾವುದೇ ಇವತ್ತು ತಾವು ಅನ್ಯತಾ ಭಾವನೆ ಮಾಡಬಾರ್ದು. ಇವ್ರನ್ನ ಕರೆಸಿರ್ತಕ್ಕಂಥದ್ದು ಒಬ್ಬ ಮುಖಂಡರು ಇಡೀ ಇವತ್ತು ಏನು ಪ್ರತಿ ದಿನ ಅವರು ಮೋದಿಯವರು ಎಷ್ಟು ಕಾರ್ಯಕ್ರಮ ಬಿಡ್ತಾ ಇದ್ದಾರೆ, ಅದಕ್ಕೆ ತತ್ಸಮಾನವಾಗಿ ನಾನು ಈ ದೇಶದಲ್ಲಿ ನಾನು 100 ಕಾರ್ಯಕ್ರಮಕ್ಕಿಂತ ಹೆಚ್ಚು ಮಾಡ್ತೇನೆ. ಈ ಒಂದು ಪೈಪೋಟಿಯ ಒಂದು ರಾಜಕೀಯದ ಎರಡು ರಾಷ್ಟ್ರೀಯ ಪಕ್ಷಗಳ ಹೋರಾಟದಲ್ಲಿ ನಾವು ಅವರಿಗೆ ನೆರವಿಗೆ ನಿಲ್ಲೋಣ. ನಿಂತು ಈ ಮೋದಿಯವರ 5 ಆಡಳಿತ ನಾನು ತುಂಬ ಮಾತನಾಡಬಲ್ಲೆ, ದಯಮಾಡಿ ಕ್ಷಮೆ ಕೇಳ್ತೇನೆ. ಕಾಶ್ಮೀರದಲ್ಲಿ 282 ಸ್ಥಾನ ತೆಗೆದುಕೊಂಡಂಥ ಈ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡಂಥ ರೀತಿ 3.5 ವರ್ಷ 144 ವಿಧಿಯನ್ನು ಇವತ್ತು ಅಲ್ಲಿ ಮಂಜೂರು ಮಾಡಿ ಪ್ರತಿ ದಿನ ಎಲ್ಲ ಯುವಕರು ಹೋರಾಟ ಬೀದಿನಳಿಗೆ ಆರ್ಟಿಕಲ್ 144 ಸೆಕ್ಷನ್ ಜಾರಿ ಮಾಡಿ ಇವತ್ತು ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ತುಂಬ ಮಾತನಾಡಬಲ್ಲೆ. ಕಾಶ್ಮೀರದಲ್ಲಿ ಶಾಂತಿ ನಾಶ ಆಗೋಯ್ತು, ಅದಕ್ಕೆ ಯಾರ ಕಾರಣ ಅನ್ನೋದ್ರ ಬಗ್ಗೆ ವಿವರಣೆ ಕೊಡಬಲ್ಲೆ. ಇವತ್ತು ರಾಹುಲ್ ಗಾಂಧಿಯವರು ಮಾತನಾಡಬೇಕು, ತಾವು ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಏನು 23 ಮೇ 2018 ಹೊಸ ಸಂದೇಶವನ್ನು ದೇಶಕ್ಕೆ ಕೊಟ್ಟಿದ್ದೇವೆ. ಇವತ್ತು ಅವರ ನಾಯಕತ್ವದಲ್ಲಿ ನಾವೆರಡೂ ಪಕ್ಷದ ಮುಖಂಡಗಳು ಸೇರಿ ಅದೇ ಒಂದು ಪ್ರತಿಜ್ಞೆಯನ್ನು ಮಾಡಿ ಕರ್ನಾಟಕದಿಂದಲೇ ಇವತ್ತು ದೇಶಕ್ಕೆ ಈ ಮೈತ್ರಿ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಾಬೀತು ಮಾಡಿ ಈ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾಧ್ಯಮ ಸ್ನೇಹಿತರಿಗೆ ತಿರುಚೋದು ಬೇಡ, ಕೈ ಮುಗಿದು ಪಾಡ್ತೇನೆ. ಮಹಾಮಿಲಾವಟ್, ನಾವೆಲ್ಲರೂ ಭ್ರಷ್ಟರು. ಈ ದೇಶದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ನಾವೆಲ್ಲ ಒಂದು ಕಡೆ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ ಅನ್ನೋ ವ್ಯಾಖ್ಯಾನ ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ. ಇದಲ್ಲ ಅನ್ನೋದನ್ನು ಸಾಬೀತು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ರಾಹುಲ್ ಗಾಂಧಿಯವರು ಬಂದು ಈ ಸಭೆಯಲ್ಲಿ ಇವತ್ತು ಜಂಟಿ ಸಭೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಎಲ್ಲ ಮುಖಂಡಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್ವರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.